ಯಾರು ಹೇಳ್ತಾರೆ ಮೊಘಲರು ಇಡೀ ಭಾರತವನ್ನೇ ಆಳಿದರು ಅಂತ? ಆ ಮೂರ್ಖರಿಗೇನು ಗೊತ್ತು? ಆ ಒಂದು ಹೆಸರು ಕೇಳಿದರೆ ಸುಲ್ತಾನರ ಮೈಯಲ್ಲಿ ಬೆವರು ಬಿಡುತ್ತಿತ್ತು. 16ನೇ ಶತಮಾನದಲ್ಲಿ ಆತ ದಕ್ಷಿಣ ಭಾರತದ ಒಂದು ಇಟ್ಟಿಗೆ ಕೂಡ ಮುಟ್ಟಲು ಬಿಡಲಿಲ್ಲ. ತಾನು ಕಾಲಿಟ್ಟ ಸ್ಥಳವೆಲ್ಲ ತನ್ನ ಸಾಮ್ರಾಜ್ಯ ಮಾಡಿಕೊಂಡ. ತಾನು ಬದುಕಿರುವವರೆಗೆ ಅಖಂಡ ಭಾರತದಲ್ಲಿ ಹಿಂದೂ ಧರ್ಮದ ನಿಶಾನೆ ಬೆಳಗಿಸಿದ. ವಿಶ್ವದ ಸರ್ವಶ್ರೇಷ್ಠ ಸಾಮ್ರಾಟರಲ್ಲಿ ತನ್ನ ಹೆಸರನ್ನು ರತ್ನದಿಂದ ಕೆತ್ತಿಸಿದ. ಸಂಪತ್ತನ್ನು ಆನೆ ಆನೆ ಮೇಲೆ ಒಯ್ದರು, ಕರಗದ ಭಂಡಾರ ಕೂಡಿಟ್ಟ. 2 ದಶಕಗಳ ಕಾಲ ಸುಲ್ತಾನರು ಜೋರಾಗಿ ಉಸಿರಾಡಲು ಹೆದರುತ್ತಿದ್ದರು. ಸಾಮ್ರಾಜ್ಯದಲ್ಲಿ ಮಾನವೀಯತೆಗೆ ಬೆಲೆ ಕೊಟ್ಟು ಮುತ್ತು ರತ್ನಗಳನ್ನು ಬೀದಿಯ ಮೇಲೆ ಮಾರಿ ಸರ್ವಶ್ರೇಷ್ಠ ಎನ್ನುವ ಪದಕ್ಕೆ ಲಾಂಛನವಾದ ಅವನೇ ಶ್ರೀ ಕೃಷ್ಣ ದೇವರಾಯ.